ಇಂಡೋನೇಷ್ಯಾದಲ್ಲೆಲ್ಲ ಫೇಮಸ್. ಇದೊಂಥರ ಹೆಂಗೆ ಅಂದರೆ ನಿಮಗೆ ಫ್ಲೈಟ್ ಅಲ್ಲೆಲ್ಲ ಬಿಡುದಿಲ್ಲ ಈ ಹಣ್ಣು. ಯಾಕಂದ್ರೆ ಹೌದಾ? ಯಾಕೆ ಸರ್? ಯಾಕಂದ್ರೆ ಇದು ಸತ್ತ ಹಣ್ಣದ ವಾಸನೆ ಬರುತ್ತೆ ಅಂತ, ಹೌದು, ಹಣ್ಣು ಆಗ್ಬೇಕಷ್ಟು. ಆಗ್ಬೇಕಿತ್ತು ನೋಡಿ, ಈ ತರ ಕಲರ್ ಬಂತು ಅಂದ್ರೆ ಹಣ್ಣು ಒಳ್ಳೆ ಅಂತ. ಸ್ವೀಟು. ಈ ಓಕೆ ಸೈಜಲ್ಲಿ ಆ ಕಲರ್ ಬಂತು ಅಂದ್ರೆ ಒಳ್ಳೆ ಹಣ್ಣು ಇದು. ಓಕೆ. ನಿಮಗೆ ಕಾಯಿ ತಿಂದ್ರೆ ಏನು ಉಳಿಯಿಲ್ಲ. ಉಳಿಯಿಲ್ಲ, ಚೆನ್ನಾಗಿರುತ್ತೆ. ನಿಮಗೊಂದು ಫ್ಲೇವರ್ ಹೆಂಗೆ ಅಂದ್ರೆ ನೈಲ್ ಪಾಲಿಶ್ ಫ್ಲೇವರ್ ಬರುತ್ತೆ ನೋಡಿ, ಒಂದು ಸ್ಮೆಲ್, ಸ್ಮೆಲ್ಲು ಆ ಸ್ಮೆಲ್ ಆ ಇರುತ್ತೆ. ಸ್ಮೆಲ್ ಬರುತ್ತೆ. ವಾವ್. ಒಂದು ಇದು ನಿಮ್ಗೆ ಆಕ್ಚುಲಿ ಹಣ್ಣು ಬಂದ್ಬಿಟ್ಟು ಒಂದು ಬಾದಾಮಿ ತರ ಒಳಗಡೆ ಫ್ರೂಟ್ ಇರುತ್ತೆ ಫ್ರೂಟ್ ಅಷ್ಟೇ. ಆಗುತ್ತೆ. ಓಕೆ. ಇದು ಬಾದಾಮಿ ತರ ಒಳ್ಳೆ ಸ್ವೀಟ್ ಎಲ್ಲ ಏನಿಲ್ಲ, ಮಾಮೂಲಿ ಬಾದಾಮಿ ಎಲ್ಲ ಹೆಂಗಿರುತ್ತೆ ಆ ರೀತಿ ಇರುತ್ತೆ. ಬಟ್ ನೋಡ್ಲಿಕ್ಕೆ ಮೈನ್ ಅಟ್ರಾಕ್ಷನ್ ಅಂದ್ರೆ ಈ ಹೂವು, ಹೂ ಈ ಮೊಗ್ಗು, ಮೊಗ್ಗು ಈ ಕಾಯಿ ಸಕಲಾಗಿದೆ. ಬಿಟ್ಟಾಗ್ಲೂ ಅಷ್ಟೇ, ಕಾಯಿ ಬಿಟ್ಟಾಗ್ಲೂ ಸಾಕು. ನಮಸ್ಕಾರ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ಇವತ್ತು ನಾವು ಭಟ್ ನರ್ಸರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವರು ಬೆಳೆದಿರೋ ಅಂತ ನಾನಾ ತರ ಎಕ್ಸಾಟಿಕ್ ಫ್ರೂಟ್ಸ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತೀವಿ. ಮತ್ತೆ ಯಾರ್ಯಾರಿಗೆ ಏನಾದರೂ ಇಂಟ್ರೆಸ್ಟ್ ಇದ್ರೆ ಈ ತರ ಹಣ್ಣಿನ ಗಿಡಗಳು ಬೇಕು ಅಂದ್ರೆ ದಯವಿಟ್ಟು, ಇದು ಒಳ್ಳೆ ಜಾಗ ಇದು. ಓಕೆ. ಯಾಕೆಂದ್ರೆ ಇಲ್ಲಿ ನೀವು ಅದರ ಮದರ್ ಪ್ಲಾಂಟು ನೋಡ್ಬೋದು, ಮತ್ತು ಅವ್ರ ಕಸಿ ಕಟ್ಟಿರುವಂಥ ಗಿಡಗಳನ್ನ ನೋಡ್ಬೋದು. ನಾನು ಆ್ಯಕ್ಚುಲಿ ನನ್ನ ತೋಟಕ್ಕೆ ಒಂದಷ್ಟು ಗಿಡಗಳಿಗೋಸ್ಕರ ಸಲುವಾಗಿ ಹುಡಿಕೊಂಡು ಇಲ್ಲಿ ಬಂದೆ. ಸೊ ಇಲ್ಲಿ ಬಂದ ನಂತರ ತುಂಬಾ ವಿಭಿನ್ನವಾಗಿದೆ. ಸೊ ಅದೆಲ್ಲನೂ ನಿಮ್ಗಳ ಜೊತೆ ಹಂಚ್ಕೊಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಹೋಗೋಣ. ಭಟ್ ಸರ್ ಅವರ ಮಗ ಅವರಿದ್ದಾರೆ. ಸೊ ಅವ್ರ ಹತ್ರ ಪ್ರತಿ ಒಂದೊಂದು ಎಕ್ಸಾಟಿಕ್ ಫ್ರೂಟ್ಸ್ ಬಗ್ಗೆ ತುಂಬ ಇನ್ಫಾರ್ಮೇಶನ್ ತಗೊಳೋಣ. ಬನ್ನಿ, ಹೋಗೋಣ. ಸರ್ ನಮಸ್ತೆ, ನಾನು ವಿಜೇಶ್ವರ್ ಶರ್ಮಾ ಅಂತ, ಇಲ್ಲಿ ತಿರುಮಲೇಶ್ವರ ಭಟ್ರು ಅವರ ಮಗ ನಾನು. ಇಲ್ಲಿ ಭಟ್ ಗಾರ್ಡನ್ ಏನಂತ ನಮ್ಮದು ಎಕ್ಸಾಟಿಕ್ ಫಾರ್ಮ್ ಎಲ್ಲ ಮಾಡಿದೀವಲ್ಲ, ಹೌದು, ಅಲ್ಲಿದ್ದೀವಿ ಇವಾಗ. ಸೊ ಇದು ನೀವು ನೋಡ್ತಾ ಇರೋದು, ಇದು ಮಿಲ್ಕ್ ಫ್ರೂಟ್ ಅಂತ. ಓ, ಮಿಲ್ಕ್ ಫ್ರೂಟ್ ಅಂತ. ಹೌದು, ಕಾಯಿಗಳು ಇದೆ ಇದರಲ್ಲಿ ಸರ್. ತೋರಿಸ್ತೀನಿ. ಇದೇನಿದೆ, ಎಲೆ ಈ ತರ ಇದೆ, ಮೇಲ್ಗಡೆಯಿಂದ ಗ್ರೀನ್, ಹಿಂದೆಗಡೆಯಿಂದ ಬ್ರೌನ್. ಬ್ರೌನ್ ಒಂಥರ ಸಕಲಾಗಿದೆ. ವೆರೈಟಿ ನೋಡಿ, ಇದು ನೋಡಿ, ನಿಮಗೆ ಬಿಸಿಲಿಗೆ ಚೆನ್ನಾಗಿ ಉಳಿತದೆ ಇದು. ಓಕೆ. ಡಬಲ್ ಕಲರ್ ಇದು, ಡಬಲ್ ಕಲರ್ ಉಳಿಯುತ್ತಲ್ಲ. ಹೌದು. ಇದರಲ್ಲಿ ನಿಮಗೆ ಮಿಲ್ಕ್ ಫ್ರೂಟ್ ಅಲ್ಲಿ ಒಂದ್ 2 ರಿಂದ 3 ವೆರೈಟಿ ಇದೆ. ಇದು ನಮ್ಮಲ್ಲಿ ಒಂದ್ ವೆರೈಟಿ ಇದೆ ನೋಡಿ. ಇದು ಯಾವ ವೆರೈಟಿ ಸರ್ ಇದು? ಇದು ಮಾಮೂಲಿ ಒಳಗಡೆ ವೈಟ್ ಇರುತ್ತೆ, ಇದ್ರಲ್ಲಿ ಇನ್ನೊಂದು ವೆರೈಟಿ ಪರ್ಪಲ್ ಇರುತ್ತೆ. ಇದಕ್ಕೆ ಮಿಲ್ಕ್ ಫ್ರೂಟ್ ಅಂತ ಹೇಳ್ತಾರೆ, ಸ್ಟಾರ್ ಫ್ರೂಟ್ ಅಂತೆಲ್ಲ ಹೇಳ್ತಾರೆ, ಸ್ಟಾರ್ ಆಪಲ್ ಅಂತ ಹೇಳ್ತಾರೆ ನೋಡಿ. ಇದೆಲ್ಲ ಕಾಯಿಗಳು ನೋಡಿ, ಕಾಯಿ ಯಾವ್ದೋ ಹಣ್ಣು ಇದೆಯಾ? ಹಣ್ಣಿದೆ ಸರ್ ನೋಡಿ, ಇದು ಹಣ್ಣಾಗಿದೆ. ಹಣ್ಣು. ಸೊ ನಿಮ್ಗೆ ಹೆಂಗ್ ಗೊತ್ತಾದ ಇದು ಹಣ್ಣಾಗಿದೆ ಅಂತ? ಈಗ ಇದು ಮುಟ್ಟು ನೋಡಿದಾಗ ಕಾಯಿ ಇರುತ್ತೆ ನೋಡಿ. ಓ, ಮುಟ್ಟಿದ್ರೆ ಗಟ್ಟಿ ಇದೆ, ಹಣ್ಣಾದ್ರೆ ಸ್ವಲ್ಪ ಮೆತ್ತಗೆ. ಓಕೆ, ಮೆತ್ತು ಇದೆ. ಮತ್ತೊಂದು ಇನ್ನೊಂದೇನಂದ್ರೆ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಪಿಂಕಿಶ್ ಬರುತ್ತೆ ಇದು. ಓಕೆ, ಲೈಟ್ ಆಗುತ್ತೆ, ಲೈಟ್ ಆಗುತ್ತೆ. ಓಕೆ, ಅದು ಫುಲ್ ಗ್ರೀನಿಶ್ ಗ್ರೀನ್ ಇದೆ, ಸ್ವಲ್ಪ ಸ್ವಲ್ಪ ಇಲ್ಲಿ ನೋಡಿ ಕಲರ್ ಅಲ್ಲಿ ಚೇಂಜ್ ಇದೆ. ನಾವು ಇದನ್ನ ನೋಡಿ ಹಿಂಗ್ ನೋಡಿದಾಗ ಸ್ವಲ್ಪ ಲೈಟ್ ಆಗಿದ್ರೆ ಹಣ್ಣಾಗಿದೆ ಅಂತ. ಇದನ್ನ ಸೊ ಇದು ಹಾಗೆ ತಿನ್ನೋದ? ಹಾಗೆ ತಿನ್ನೋದು. ಇದು ಕಟ್ ಮಾಡಿದ್ರೆ ಆಕ್ಚುಲಿ ಸ್ಟಾರ್ ತರ ಕಾಣಿಸುತ್ತೆ. ನಾನು ಇವಾಗ ಕೈಯಲ್ಲಿ ಹೊಡೆದು ತೋರಿಸ್ತೀನಿ ನೋಡಿ. ಓ, ಫುಲ್ ಪಲ್ಪು. ಪಲ್ಪು ನೋಡಿ ಈ ತರ. ಇದು ನಿಮ್ಗೆ ಸೇಮ್ ಈ ತಾಳಿಬೊಂಡ ಅಂತ ಹೇಳ್ತೀವಿ ನಮ್ಮ ಸೈಡ್ ಎಲ್ಲ, ಒಂದು ಇದು ಬರುತ್ತೆ ನೋಡಿ, ಪಾಮ್. ಪಾಮ್, ಹೌದು, ಪ್ಲಮ್. ಹೌದೌದು, ಆ ತರ ಟೇಸ್ಟ್. ಒಳ್ಳೆ ಸ್ವೀಟ್ ಇದೆ, ಹುಳಿ ಎಲ್ಲ ಏನಿಲ್ಲ. ಇದೆಲ್ಲಾನು ತಿನ್ಬಹುದು. ಓ, ಪೂರ್ತಿ ಈ ಸಿಪ್ಪೆ ಮಾತ್ರ ತಿನ್ನಂಗಿಲ್ಲ? ತಿನ್ನಂಗಿಲ್ಲ, ಸ್ವಲ್ಪ ಗಮ್ ಬರುತ್ತೆ ಇದರಲ್ಲಿ, ಅಂಟಿರುತ್ತ. ಹೌದೌದು, ತುಂಬಾ ಚೆನ್ನಾಗಿದೆ ಸರ್ ಹಣ್ಣು. ಒಳ್ಳೆ ಸ್ವೀಟ್ ಸರ್ ಇದು. ನಿಮಗೆ ಕಮರ್ಷಿಯಲ್ ಆಗಿ ಯಾರು ಮಾಡಲ್ಲ, ಮಾಡಿಲ್ಲ. ಮಾರ್ಕೆಟ್ ಅಲ್ಲಿ ನಿಮಗೆ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಸಿಗುತ್ತೆ. ಓಕೆ. ಬಟ್ ನಮ್ಮಲ್ಲಿ ಇದ್ರದ್ದು ಮಾರ್ಕೆಟ್ ಎಲ್ಲ ಹೇಗಿದೆ ಅಂತ ನಮಗೆ ಐಡಿಯಾ ಇಲ್ಲ. ಬಟ್ ನೀವು ಮನೆ ಮಟ್ಟಿಗೆ ಹಾಕೊಂಡು ಚೆನ್ನಾಗಿದೆ. ಹೌದೌದು, ಯಾರು ಬೇಕಾದ್ರೂ ಮನೇಲಿ ಗಿಡ ತಗೊಂಡ್ ಬಂದು ಮಾಡ್ಕೋಬಹುದು, ಮಾಡ್ಕೊಬಹುದು. ಸೊ ಇದು ಸುಮಾರು ಎಷ್ಟು ವರ್ಷಕ್ಕೆ ಇದು ಹಣ್ಣು ಬಿಡೋದು? ಇದು ಆಕ್ಚುಲಿ ಇದು 4 ವರ್ಷದ ಗಿಡ ಇದು. 4 ವರ್ಷ ನಿಮ್ಗೆ 2 ವರ್ಷಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. 2 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಹಣ್ಣು. ನೀವು ಚೆನ್ನಾಗಿ ಮೇಂಟೈನ್ ಮಾಡಿ ಗೊಬ್ಬರ ಎಲ್ಲ ಹಾಕಿದ್ ಮಾಡಿದ್ರೆ 1.5 ವರ್ಷಕ್ಕೆ ಹೂವು, 1.5 ವರ್ಷಕ್ಕೆಲ್ಲ ಬರುತ್ತೆ. ಹೌದು. ಇದು ಮತ್ತೆ ಇದು ಗ್ರಾಫ್ಟೆಡ್ ಗಿಡ, ಬೀಜದ ಗಿಡನೂ ಬರುತ್ತೆ. ಬೀಜದಲ್ಲಿ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ, ಗ್ರಾಫ್ಟೆಡ್ ಅಲ್ಲಿ ನಿಮಗೆ ಬೇಗ ಬರುತ್ತೆ ಇದು ನೋಡಿ. ಈ ರೀತಿ ಹಣ್ಣಿರುತ್ತೆ. ಹೌದು, ತುಂಬಾ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿ ಫ್ರೂಟ್ ಇದು. ಹ್ಮ್, ನಿಮಗೆ ವರ್ಷಕ್ಕೊಂದು 2 ಸಲ ಆಗುತ್ತೆ. ಇದ್ ಮಾಡ್ಕೋಬಹುದು ನೀವು. ಮ್ಯಾಂಗ್ ತಿಂತೀರಾ? ತಿನ್ನಿ, ಹೆಂಗಿದೆ ಟೇಸ್ಟ್, ಹೇಗಿದೆ ಹೇಳಿ, ಹೇಗಿದೆ, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ, ಕಾಯಿ ಸಿಕ್ಕಾಪಟ್ಟೆ ಬಿಡುತ್ತೆ ಇದರಲ್ಲಿ. ಓ, ಅದು ವಿಪರೀತ ಇದೆ ಕಾಯಿ. ಹೌದು ಹೌದು. ಸೊ ನೀವು ಇದು ಯಾವ ಸೀಸನ್ ಅಲ್ಲಿ ಸರ್ ಇದು ಫ್ರೂಟಿಂಗ್ ಸ್ಟಾರ್ಟ್ ಆಗೋದು? ಇದು ಆಕ್ಚುಲಿ ಈಗ ಡಿಸೆಂಬರ್ ಅಲ್ಲೆಲ್ಲ ಫ್ಲವರಿಂಗ್ ಆಯ್ತು, ಫ್ಲವರಿಂಗ್. ಈಗ ಫ್ರೂಟಿಂಗ್, ಫ್ರೂಟಿಂಗ್ ಈಗ ಸಮ್ಮರ್ ಅಲ್ಲಿ ಇದಾಗ್ತಾ ಇರುತ್ತೆ. ಓ, ಇದು ಸಮ್ಮರ್ ಫ್ರೂಟ್. ಹೌದು, ಮತ್ತೆ ಮಳೆಗಾಲಕ್ಕೆಲ್ಲ ನಿಂತೋಗುತ್ತೆ. ನಿಂತೋಗುತ್ತ? ಸೊ ಇದಕ್ಕೆ ನೀರು ಹೇಗೆ ತುಂಬಾ ಹೆಚ್ಚು ಕೊಡ್ಬೇಕಾ, ಕಮ್ಮಿ? ತುಂಬಾ ನೀರಂತ ನಂಬಕ್ಕಾಗಿಲ್ಲ, ನಾರ್ಮಲ್ ಆಗಿ ನಾವು ಡ್ರಿಪ್ ಮಾಡಿರೋದು ಇದಕ್ಕೂ ಕೂಡ. ಇದಕ್ಕೂ ಡ್ರಿಪ್? 1 ಅವರ್ ಬಿಡ್ತೀವಿ. 1 ಅವರ್. ಮತ್ತೆ ಬಿಸಿಲು ಬೇಕು ಇದಕ್ಕೆ. ಇದಕ್ಕೆ ಬಿಸಿಲು ಬೇಕಿದೆ, ನೆರಳಲ್ಲಿ ಬರೋದು. ನೆರಳಲ್ಲ ಸರ್. ಇದು ದುರಿಯನ್ ಫ್ರೂಟ್ ಇದು. ದುರಿಯನ್ ಅಂತ? ಹೌದೌದು, ಇದು ಥೈಲ್ಯಾಂಡ್ ಇಂಡೋನೇಷ್ಯಾದಲ್ಲೆಲ್ಲ ಫೇಮಸ್. ಇದೊಂಥರ ಹೆಂಗೆ ಅಂದ್ರೆ ನಿಮಗೆ ಫ್ಲೈಟ್ ಅಲ್ಲೆಲ್ಲ ಬಿಡುದಿಲ್ಲ ಈ ಹಣ್ಣು. ಹೌದಾ? ಯಾಕೆ ಸರ್? ಯಾಕಂದ್ರೆ ಇದು ಸತ್ತ ಹಣ್ಣದ ವಾಸನೆ ಬರುತ್ತೆ ಅಂತ. ಹೌದಾ? ಫ್ರೂಟ್ ಆತರ ವಾಸನೆ ಬರುತ್ತೆ, ಬಟ್ ಟೇಸ್ಟ್ ವೈಸ್ ಒಳ್ಳೆ ಹಣ್ಣು ಇದು. ಒಳ್ಳೆ ಹಣ್ಣು, ಒಳಗಡೆ ತಿನ್ಲಿಕ್ಕೆ ಅದ್ರ ಪ್ಲಮ್ ಆಗ್ಲಿ ಎಲ್ಲ ಸೂಪರ್ ಸ್ವೀಟ್, ಸೂಪರ್ ಆಗಿರುತ್ತೆ. ಈಗ ನಮ್ಮಲ್ಲಿ ಇದು ಫಸ್ಟ್ ಟೈಮ್ ಆಗಿ ಹೂವೆಲ್ಲ ಹೋಗಿದೆ ನೋಡಿ. ಹೌದು,
ಇಲ್ಲಿದೆ ನೋಡಿ ಹೂವು ಇದೆ ಎಲ್ಲ. ಇದು ಮೊನ್ನೆ ಎಲ್ಲ ಹೂವು ಇತ್ತು ಫುಲ್ಲು, ಎಲ್ಲ ಕೆಳಗಡೆ ನೋಡಿ ಸುಮಾರು ಬಿದ್ದೋಗಿದೆ, ಸುಮಾರು ನಿಂತಿದೆ ಇದ್ರಲ್ಲಿ ಕಾಯಿ. ಹೌದು, ಯಾಕಂದ್ರೆ ಇದು ಇಲ್ಲಿವರೆಗೂ ನಮ್ಮ ಇದ್ರಲ್ಲಿ ಹಾಕಿರೋ ಗಿಡಗಳಲ್ಲಿ ಯಾವ್ದ್ರಲ್ಲಿ ಆಗಿಲ್ಲ, ಇದ್ರಲ್ಲಿ ಫಸ್ಟ್ ಟೈಮ್ ಆಗಿದೆ. ಇದು ಮುಸಾಂಕಿಂಗ್ ಅಂತ ಒಂದು ವೆರೈಟಿ ಇದು. ಮುಸಾಂಕಿಂಗ್ ಅಂತ? ಹಾ ಹೌದು, ಇದು ಥೈಲ್ಯಾಂಡ್ ಇಂಡೋನೇಷಿಯನ್ ವೆರೈಟಿ ಇದು. ನಿಮಗೆ ಒಳ್ಳೆ ಫ್ರೂಟ್ ಇದು. ಓಕೆ, ಸ್ವಲ್ಪ ಏನಂದ್ರೆ ಕೆಲವ್ರಿಗೆ ಸೊ ಇದು ಹೇಗೆ ಬಿಸಿಲಲ್ಲಿ ಬೆಳೆಯೋದ? ನೆರಳು ಬಿಸಿಲೇ ಇದು, ಇದು 4 ವರ್ಷದ ಗಿಡ ಇದು. ಬಿಸಿಲು ಬೇಕು ಇದಕ್ಕೆ, ನೀರು ಬೇಕು ಯಥೇಚ್ಛ, ನೀರು ಬೇಕು. ಸೊ ಇದ್ರದ್ದು ನಿಮ್ಮಲ್ಲಿ ಗಿಡ ಸಸಿ ಸಿಕ್ಕುತ್ತೆ? ಇದ್ರ ಗಿಡ ಇಲ್ಲ ಸರ್, ಇದ್ರದಿಲ್ಲ, ಮಾಡಿಲ್ಲ, ಯಾಕಂದ್ರೆ ಇದು ಕಾಯಿ ಆಗಿಲ್ಲ. ಕಾಯಿ ಆಗಿಲ್ಲ. ಓಕೆ, ಸೊ ನಿಮ್ಮಲ್ಲಿ ಇನ್ನೊಂದು ಒಳ್ಳೆ ವಿಚಾರ ಏನಂದ್ರೆ ಸುಮ್ಮನೆ ಏನೋ ಗಿಡ ಮಾಡಬೇಕು ಅಂತ ಮಾಡೋದಿಲ್ಲ ನೀವು. ಇಲ್ಲ, ನಮ್ಮಲ್ಲಿ ಏನು ಹಣ್ಣು ಬರುತ್ತೆ, ಯಾವ ವೆರೈಟಿ ನಮ್ಮಲ್ಲಿ ವರ್ಕೌಟ್ ಆಗುತ್ತೆ, ಅದು ಈಲ್ಡ್ ಹೆಂಗ್ ಬರುತ್ತೆ ನೋಡ್ಕೊಂಡು ಅದನ್ನ ಒಳ್ಳೆ ಗಿಡ ಚಂದ ಒಳ್ಳೆ ಹಣ್ಣು ಫ್ರೂಟ್ ಆಗಿದ್ರೆ ನಾವು ಅದನ್ನ ಮಾಡ್ತೀವಿ. ಮಾಡ್ತೀರ? ಯಾಕಂದ್ರೆ ಈಗ ನೋಡಿ ಇದೆಲ್ಲ ಗಿಡಗಳು ನಿಮಗೆ ಲೋಕಲ್ ಆಗಿ ಎಲ್ಲೂ ಸಿಗಲ್ಲ, ಒಂದ ಫಾರಿನ್ ಇದರಿಂದನೇ ಇಂಪೋರ್ಟ್ ಆಗೋದು ಎಲ್ಲ ಬೇರೆ ನರ್ಸರಿಗಳಿಗೆಲ್ಲ. ಬಟ್ ಏನಂದ್ರೆ ಈಗ ನಾವೆಲ್ಲ ಕೇರಳ ಆ ಸೈಡ್ ಇಂದೆಲ್ಲ ತರೋದಲ್ಲ, ಕಾಸ್ಟ್ಲಿ ಇರುತ್ತೆ ಈ ಗಿಡಗಳೆಲ್ಲ ನಿಮಗೆ. ನಾವ್ ಇಲ್ಲಿ ಏನಂದ್ರೆ ನಮ್ಮಲ್ಲಿ ಆಗಿದ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಇರೋರ್ಗು ಕೊಡ್ಬೋದು, ಸ್ವಲ್ಪ ರೀಸನಬಲ್ ಕಮ್ಮಿ ಬೆಲೆಯಲ್ಲೂ ಹೌದು, ರೀಸನಬಲ್ ಆಗಿ ಜನಕ್ಕೂ ಕೊಡ್ಬೋದು. ಹೌದು, ಆದ್ರೆ ನಮ್ಮಲ್ಲಿ ಏನಾಗಿದೆ ಅದನ್ನ ಮಾತ್ರ ಮಾಡ್ತೀವಿ ಹೊರತು, ಎಲ್ಲ ಈಗ ನಮ್ಮಲ್ಲಿ ಒಂದು 300 ವೆರೈಟಿ ಇದ್ರೆ ಅದನ್ನು ಎಲ್ಲ ಮಾಡಿಲ್ಲ ನಾವು. ಹೌದು, ಏನು ಲಿಮಿಟೆಡ್ ಆಗಿ ಯಾವ್ದು ಬರ್ತದೆ ಅಷ್ಟು ಮಾತ್ರ ಮಾಡಿದೀವಿ. ಸೊ ಅದರಿಂದ ಧೈರ್ಯವಾಗಿ ಹೇಳ್ಬೋದು, ಭಯ ಬೀತಿ ಬಿಟ್ಟು ಬಟ್ಟ ನರ್ಸರಿಗೆ ಬಂದು ಗಿಡ ತಗೊಳ್ಳಿ ಅಂತ. ಅಂದ್ರೆ ನಮ್ಮಲ್ಲಿ ಏನಿದೆ ಅದನ್ನ ನಾವು ಮಾಡ್ತೀವಿ, ಹೊರಗಡೆಯಿಂದ ತಂದು ನಾವು ಗಿಡ ಮಾಡೋದಿಲ್ಲ. ಹೌದು, ಇದೊಂದು ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಇದೊಂದು ಪೇರಳೆ ವೆರೈಟಿ, ಇದು ಪೇರಳೆ ಅಂದ್ರೆ ಸೀಬೆ ಅಲ್ಲ ಸರ್? ಸೀಬೆ, ಬೆಂಗಳೂರು ಸೈಡ್ ಎಲ್ಲ ಚೇಪೆಕಾಯಿ, ಮೈಸೂರ್ ಎಲ್ಲ ಸೀಬೆ, ಸೀಬೆ ಚೇಪೆಕಾಯಿ ಅಂತ ಇರ್ತಾರೆ ನಮ್ಮ ಕಡೆ, ಪೇರಳೆ ಅಂತ ಹೇಳ್ತೀವಿ. ಸೊ ಇದೇನಂದ್ರೆ ಬಾಟಲ್ ಗೋವಾ ಅಂತ. ಓಕೆ, ನೋಡಿ ಇಲ್ಲಿ ಹಣ್ಣಿದೆ ನೋಡಿ, ಇದು ಕಾಯಿ ಸ್ವಲ್ಪ ಬಾಟ್ಲಿ ಶೇಪ್ ಅಲ್ಲಿ ಬರುತ್ತೆ. ಓ, ಬಾಟಲ್ ತರ? ಹೌದು, ಇದು ಇನ್ನೂ ಸ್ವಲ್ಪ ದೊಡ್ಡದಾಗುತ್ತೆ, ಕೆಲವೊಂದೆಲ್ಲ ಇಷ್ಟೇ ಸೈಜ್ ಅಲ್ಲಿ ಮೆಚೂರ್ ಆಗಿರುತ್ತೆ. ಆಗಿರುತ್ತೆ, ಹೌದು ಹೌದು. ಇದು ಆಕ್ಚುಲಿ ನಿಮಗೆ ಬೀಜ ಇರಲ್ಲ ಒಳಗಡೆ, ಒಳಗಡೆ ಬೀಜ ಸೀಡ್ಲೆಸ್, ಸೀಡ್ಲೆಸ್ ನಿಮಗೆ ಅಂದ್ರೆ ಕ್ರಿಸ್ಪಿ ಇರುತ್ತೆ ಒಳಗಡೆ, ವೈಟ್ ಒಳ್ಳೆ ಕ್ರಿಸ್ಪಿ, ಒಳ್ಳೆ ಸ್ವೀಟ್, ಒಳ್ಳೆ ಸ್ವೀಟ್. ಕಮರ್ಷಿಯಲ್ ಆಗಿ ಇದನ್ನ ಮಾಡ್ಬೋದು, ಒಳ್ಳೆ ವೆರೈಟಿ ಇದು. ವೆರೈಟಿ ಸೀಡ್ಲೆಸ್ ಮತ್ತೆ ಒಳಗಡೆ ಕ್ರಿಸ್ಪಿ ಇರುತ್ತೆ, ಒಳ್ಳೆ ಸ್ವೀಟ್, ತಿಂತ ಇದ್ರೆ ಸೂಪರ್ ಆಗಿರುತ್ತೆ. ಓಕೆ, ಗಿಡ ನೋಡಿ ಇಷ್ಟೇ ಚಿಕ್ಕ ಗಿಡ, ಇದು ದೊಡ್ಡ ಗಿಡ ಅಲ್ಲ. ಸುಮಾರು ಒಂದು 15-20 ಕಾಯಿ ಇಲ್ವಾ ಸರ್? ಇದೆ ಸರ್, ಇದೆ ನೋಡಿ. ಇದು ಯಾವ ಪ್ರಾಯ ಇದ್ದು? ಇದಷ್ಟೊಂದು 2 ವರ್ಷ ಆಯ್ತು ಸರ್. 2 ವರ್ಷದ್ದು ಇದು, ಎನಿ ಟೈಮ್ ಬಿಡ್ತಾ ಇರ್ತಾ? ಈಗ ವರ್ಷಕ್ಕೆ ಒಂದ್ 2 ಸಲ ಆಗತ್ತೆ ಸರ್. 2 ಸತಿ? ಇದೀಗ ಅಂದ್ರೆ ಇದು 2ನೇ ಸಲ ಆಗ್ತಿರೋದು, ಲಾಸ್ಟ್ ಇದ್ರಲ್ಲಿ ಆಗಿದ್ದು ಈಗ 2ನೇ ಸಲ. ಸೊ ಲಾಸ್ಟ್ ಮೊದ್ಲಾದಾಗ ಹಣ್ಣು ಇಷ್ಟೊಂದು ಬಿಟ್ಟಿರ್ಲಿಲ್ಲ, 4 ಕಾಯಿ ಬಂದಿತ್ತು ಅಷ್ಟೇ. ಈ ಸಲ ಸ್ವಲ್ಪ ಜಾಸ್ತಿ ಇದೆ, ಅಂದ್ರೆ ನಿಮ್ಗೆ ಎಲ್ಲಾ ಗಿಡನು ಅಷ್ಟೇ, ಹಣ್ಣು ಬಿಡ್ಬೇಕಾದ್ರೆ ಸ್ಟಾರ್ಟಿಂಗ್ ಫಸ್ಟ್ ಅದೇನು ಮೆಚೂರ್ ಆದ್ಮೇಲೆ ಬಿಡ್ತಾರೆ, ಹೌದು, ಆ ಟೈಮಲ್ಲಿ ಸ್ವಲ್ಪ ಕಡಿಮೆನೆ ಬಿಡುತ್ತೆ ನಿಮ್ಗೆ, ಆಮೇಲೆ ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಆಗುತ್ತೆ. ಇಂಪ್ರೂವ್ಮೆಂಟ್ ಆಗುತ್ತಾ? ಇನ್ಕ್ವೈರಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರ್, ಇದ್ರದ್ದು ನಿಮ್ಮ ಹತ್ರ ಸುಸಿ ಈ ಗಿಡದ್ದು ಇದೆ ಬಾಟಲ್ ಗವ? ಇದ್ರದ್ದು ಮಾಡಿದೀವಿ, ಏರ್ ಲೇಯರ್ ಮಾಡಿದೀವಿ. ಗಿಡ ಇದೆ ಒಂದು ಇಷ್ಟು ಉದ್ದ ಗಿಡ ಇದೆ. ಓಕೆ, ಅಷ್ಟು ಉದ್ದ ಗಿಡಗಳಿದೆ ಅಂದ್ರೆ ಏರ್ ಲೇಯರ್ ಮಾಡಿರೋದು ಇದೆಲ್ಲ. ನೋಡಿ, ಇದೆಲ್ಲ ಏರ್ ಲೇಯರ್ ಮಾಡಿ ಕಟ್ ಮಾಡಿರೋದು ನಾವು. ನೋಡಿ, ಎಲ್ಲೊಂದು ಏರ್ ಲೇಯರ್ ಇದೆ ನೋಡಿ. ಓಕೆ, ಎಲ್ಲ ಒರಿಜಿನಲ್ ಒರಿಜಿನಲ್ ಮದರ್ ಪ್ಲಾಂಟ್ ಇಂದ ಕಟ್ ಮಾಡಿ ಮಾಡಿರೋದು. ಹೌದು, ಇಲ್ಲಿ ಆಲ್ರೆಡಿ ಏರ್ ಲೇಯರ್ ಮಾಡ್ತಾ ಇದ್ದೀರಾ? ಇದು ಮೊದಲು ಮಾಡಿರೋದು, ಇದನ್ನ ಮೆಚೂರ್ ಅಂದ್ರೆ ಬೇರ್ ಬರ್ಬೇಕಷ್ಟು ಬರ್ಬೇಕು. ಓಕೆ, ಅಂದ್ರೆ ನಾವ್ ಇದೇ ಗಿಡದಿಂದ ಗಿಡ ಮಾಡಿ ಮಾಡಿಕೊಡೋದು. ಸರ್, ಇದೊಂದು ಚೆರಿ ವೆರೈಟಿ ಗಿಡ, ಇದು ಆಕ್ಚುಲಿ ಬ್ಲಾಕ್ ಸುರಿನಮ್ ಚೆರಿ ಅಂತ ಹೇಳ್ತಾರೆ. ಬ್ಲಾಕ್ ಸುರಿನಮ್ ಚೆರಿ ಅಂತ? ಹೌದು, ಇದು ನಿಮ್ಗೆ ಏನಂದ್ರೆ ಆಲ್ರೆಡಿ ಕಾಯಿ ಆಗಿದೆ, ಕಾಯಿ ಆಗಿದೆ ನೋಡಿ, ಇಲ್ಲೊಂದ್ ಕಾಯಿ ಇದೆ, ಇಲ್ಲೊಂದ್ ಕಾಯಿ ಇದೆ, ಕೆಲವೊಂದ್ ಮೊಗ್ಗಿದೆ ನೋಡಿ, ಹೂ ಹೋಗಿದೆ. ಇದು ನಿಮ್ಗೆ ಪಾಟ್ ಅಲ್ಲೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಈ ಗಿಡ. ಇದೇನಂದ್ರೆ ಒಂದು ಟೇಸ್ಟ್ ಡಿಫ್ರೆಂಟ್, ಒಂದು ಮಿಕ್ಸ್ ಫ್ಲೇವರ್ ಟೇಸ್ಟ್ ಇದು. ಮಿಕ್ಸ್ಡ್ ಫ್ಲೇವರ್? ಹೌದು, ಸ್ವಲ್ಪ ಹುಳಿ, ಸ್ವೀಟ್, ಮತ್ತೊಂದು ಏನೋ ಒಂದು ಬೇರೆ ಫ್ಲೇವರ್ ಬರುತ್ತೆ ಅದರಲ್ಲಿ. ಬರುತ್ತೆ, ಒಂದು ಬೀಜ ಇರುತ್ತೆ ಒಳಗಡೆ, ತಿನ್ಲಿಕ್ಕೆ ಒಂಥರ ಟ್ಯಾಂಗಿ ಆಗಿದೆ. ಟ್ಯಾಂಗಿ ಆಗಿ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ನಾಲ್ಗೆ ಅನ್ಸುತ್ತೆ ಆ ತರ ಒಂದು ಇದು ಚೆರಿ. ಸೊ ಇದರಲ್ಲಿ ನಿಮ್ಗೆ ಸುಮಾರು ವೆರೈಟಿ ಇದೆ, ಬ್ಲಾಕ್ ಇದೆ, ರೆಡ್ ಇದೆ. ರೆಡ್ ಇದೆ, ಇದು ಯಾವ ವೆರೈಟಿ ಸರ್? ಇದು ಬ್ಲಾಕ್ ಸರ್, ಇದು ಬ್ಲಾಕ್, ಬ್ಲಾಕ್ ಸುರಿ ನಮ್ ಇದು ಕಾಯಿ, ಇವಾಗ ಗ್ರೀನ್ ಇದೆ, ಗ್ರೀನ್ ಇದೆ, ಹೌದು, ಹಣ್ಣಾಗ್ತಿದ್ದಂಗೆ ಬ್ಲಾಕ್, ಸರ್. ಇದು ಒಂದು ಬ್ಲೂಬೆರಿ ವೆರೈಟಿ ನೋಡಿ, ನಮ್ಮಲ್ಲಿ ಬ್ಲೂಬೆರಿ ಆಕ್ಚುಲಿ ಬರೋದಿಲ್ಲ. ಓಕೆ, ಇದೊಂದು ಸ್ವಲ್ಪ ಲೋಕಲ್ ವೆರೈಟಿ, ಇದು ಲೋಕಲ್, ಇಲ್ಲಿನ ಸ್ಟೈಲಿಗೆ ಒಗ್ಗೊಂಬಿಟ್ಟಿದೆ, ಬಂದಿದೆ, ಒಂದು ಟ್ರಾಪಿಕಲ್ ಆಗಿದೆ ಇದು. ಇದೆಲ್ಲ ಫ್ಲವರ್? ಫ್ಲವರ್. ಓಕೆ, ಇದು ಆಕ್ಚುಲಿ ನಿಮಗೆ ಕಾಯಿ ಮಾಮೂಲಿ ಫೋಟೋದಲ್ಲ ನೋಡ್ತಿರಲ್ಲ ಅದು ದೊಡ್ಡ ಬ್ಲೂಬೆರಿ, ಅದು ಆಕ್ಚುಲಿ ಒರಿಜಿನಲ್. ನಿಮಗೆ ಏನಂದ್ರೆ ಅದೆಲ್ಲ ಸಬ್ ಟ್ರಾಪಿಕಲ್, ನಿಮಗೆ ಚಳಿ ಬೇಕು ಅದಕ್ಕೆ. ಹೌದು, ಇದೆ ಅಂದ್ರೆ ಕಾಯಿ ನಮ್ಮಲ್ಲಿ ಇಷ್ಟೇ ಚಿಕ್ಕದಾಗಿ ಬರೋದು, ಹೂ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಹೌದು, ಸೂಪರ್ ಆಗಿದೆ, ಹೂವ ಮಾತ್ರ ಸಕ್ಕದಾಗಿದೆ. ಇದು ಇದೆಲ್ಲ ನಿಮಗೆ ಸಬ್ ಟ್ರಾಪಿಕಲ್, ಈ ಚಳಿ ಜಾಸ್ತಿ ಇರೋ ಕಡೆ ಬರುತ್ತೆ, ಅಲ್ಲಿ ಮಾಡಿಸ್ಕೋಬಹುದು. ಈ ನಮ್ಮ ಉತ್ತರ ಕನ್ನಡ ಮಡಿಕೇರಿ ಆ ಸೈಡ್ ಎಲ್ಲ ಬೆಳಿಬಹುದು ಇದನ್ನ, ಚಳಿ ಜಾಸ್ತಿ ಬೇಕು. ನಮ್ಮ ಮಂಗಳೂರು ಸೈಡ್ ಕಡಿಮೆ ಬರುತ್ತೆ, ಕಮ್ಮಿ, ಸ್ವಲ್ಪ ತಂಪಾದ ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ಹೌದು, ಮಡಿಕೇರಿ ಭಾಗದಲ್ಲಿ ಬರುತ್ತೆ ಅನ್ಸುತ್ತೆ. ಮಡಿಕೇರಿ ನೋಡಿ, ಲಿಚಿ ಎಲ್ಲ ಅಲ್ಲಿ ಬರುತ್ತೆ, ನಮ್ಮಲ್ಲಿ ಬರಲ್ಲ. ಬರಲ್ಲ,
ಅಂದ್ರೆ ಅದಕ್ಕೆ ಕೋಲ್ಡ್ ವೆದರ್ ಬೇಕು. ಮೆಕಾಡಮಿ ಅಂತ ನಟ್ ಬರುತ್ತಲ್ಲ, ಅದು ಈ ಶಿವಮೊಗ್ಗ ಸೈಡ್ ಎಲ್ಲ ಬರುತ್ತೆ, ಶಿವಮೊಗ್ಗ ಶಿರ್ಸಿ ತೀರ್ಥಹಳ್ಳಿ ಆ ಸೈಡ್ ಎಲ್ಲ ಬರುತ್ತೆ, ಚಳಿ ಬೇಕು ಅದಕ್ಕೆ, ಚಳಿ ಬೇಕು. ಸೊ ಅದು ಇದು ಅದೇ ಜಾತಿಗೆ ಸೇರಿರೋದು. ಸರ್, ಇದು ಹಲ್ಸಿನಲ್ಲಿ ವಿಯೆಟ್ನಾಮ್ ಸೂಪರ್ ಅರ್ಲಿ ವೆರೈಟಿ. ನಿಮಗೇನಂದ್ರೆ ಇದು ಬೇಗ ಕಾಯಿ ಬಿಡುತ್ತೆ, ಚಿಕ್ಕ ಗಿಡದಲ್ಲಿ, ಚಿಕ್ಕ ಗಿಡದಲ್ಲಿ ಒಂದೂವರೆ ವರ್ಷಕ್ಕೆಲ್ಲ ಕಾಯಿ ಬರುತ್ತೆ. ಇದರಲ್ಲಿ ತುಂಬಾ ಕಾಯಿ ಬಿಟ್ಟಿದೆ, ತುಂಬಾ ಕಾಯಿ ಬಿಟ್ಟಿದೆ. ಇದು ಆಕ್ಚುಲಿ 4 ವರ್ಷ ಆಯ್ತು ಇದಕ್ಕೆ, ಬಟ್ ನಿಮಗೆ ಒಂದೂವರೆ ವರ್ಷ ಗಿಡದಲ್ಲೇ ಚಿಕ್ಕದ್ರಲ್ಲೇ ಕಾಯಿ ಬರುತ್ತೆ, ಕಾಯಿ ಬಿಡುತ್ತೆ ನೋಡಿ. ಎಲ್ಲಿ ನೋಡಿ, ಎಲ್ಲಿ ನೋಡಿ, ಇಷ್ಟು ಇಷ್ಟು ಚಿಕ್ಕ ಗಿಡದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಾಯಿಗಳೇ ಇದೆ. ತುಂಬಾ ಸಕ್ಕದಾಗಿದೆ ಸರ್. ಹೌದು, ಒಳ್ಳೆ ಸ್ವೀಟ್ ಇದೆ ಈ ಹಣ್ಣು. ವರ್ಷಕ್ಕೊಂದು ನಿಮಗೆ 2 ಸಲ ಆಗುತ್ತೆ, 2-3 ಸಲ ಈ ಟೈಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ. 2-3 ಸತಿ ಬರುತ್ತಾ? ಬರುತ್ತೆ, ಮಳೆಗಾಲದವರೆಗೂ ನಿಮ್ಗೆ ಸಿಗುತ್ತೆ. ಇದು ಒಳ್ಳೆ ವೆರೈಟಿ ಸರ್. ಇದು ವಿಯೆಟ್ನಾಮ್, ಇದು ವಿಯೆಟ್ನಾಮ್ ಸೂಪರ್ ಅಲ್ಲಿ. ಸೂಪರ್ ಅಲ್ಲಿ, ಹೌದು ಸರ್. ಸರ್, ಇದು ಮಟಾವ ಅಂತ, ಅದೊಂದು ಎಕ್ಸಾಟಿಕ್ ಫ್ರೂಟ್ ನೋಡಿ. ಎಲೆ ಎಲ್ಲ ಈ ರೀತಿ ಉದ್ದುದ್ದ ಅಗಲ ಅಗಲ ಇದೆ, ಮಟಾವ ಅಂತ. ಮಟಾವ ಇದರಲ್ಲಿ ಒಂದು 4-5 ವೆರೈಟಿ ಇದೆ. ಪರ್ಪಲ್ ಮಟಾವ, ರೆಡ್ ಮಟಾವ, ಎಲ್ಲೋ ಜಂಬೋ, ಸಾಫ್ಟ್ ಸ್ಕಿನ್ ಮಟಾವ, ಮತ್ತೆ ಗ್ರೀನ್ ಮಟಾವ ಅಂತೆಲ್ಲ ಇದೆ. ಇದು ಆಕ್ಚುಲಿ ನಿಮಗೆ ರಂಬುಟಾನ್ ಟೈಪ್ ಪ್ಲಮ್ ಬರುತ್ತೆ ಒಳಗಡೆ. ಓಕೆ, ಇದು ಆಕ್ಚುಲಿ ಹೂ ಆಗಿದೆ ನೋಡಿ ಅಲ್ಲಿ. ಹೌದು, ಸಿಕ್ಕಾಪಟ್ಟೆ ಹೂವು ಆಗಿದೆ, ಹೂ ಆಗಿದೆ. ಇದು ನಿಮಗೆ ಇಯರ್ಲಿ ಒಂದು 3 ಸಲ ಆಗುತ್ತೆ. ಇಯರ್ಲಿ 3 ಸತಿ? ಹಾಂ, 3 ಸಲ ಆಗುತ್ತೆ ನಮಗೆ. ಇದು 2ನೇ ವರ್ಷ ಆಗ್ತಾ ಇರೋದು. ಇದು ನಿಮಗೆ ಅಂದ್ರೆ ಒಂದು ರಂಬುಟಾನ್ಗಿಂತ ಸ್ವಲ್ಪ ಜಾಸ್ತಿನೇ ಟೇಸ್ಟಿ ಇದೆ. ಇನ್ನೂ ಒಳ್ಳೆ ಟೇಸ್ಟ್, ಒಳ್ಳೆ ಟೇಸ್ಟ್ ಇದೆ. ಮತ್ತೆ ನಿಮಗೆ ಪ್ಲಮ್ ಸೀಡ್ ಅಲ್ಲೇನು ಹಿಡ್ಕೊಡಲ್ಲ, ಹಂಗೆ ಬಿಟ್ಬಿಡುತ್ತೆ, ಒಳ್ಳೆ ಮೌತ್ ಫುಲ್ ಆಗಿ ಸಿಗುತ್ತೆ ನಿಮಗೆ, ಸಿಕ್ಕತ್ತೆ ಪೂರ್ತಿ. ಇದು ಜಂಬ ವೆರೈಟಿ, ಇದು ಒಂದು ಅಡಿಕೆ ಗಾತ್ರ ಬರುತ್ತೆ ನಿಮಗೆ, ದೊಡ್ಡ ಅಡಿಕೆ ಗಾತ್ರ. ಓಕೆ, ಸೊ ಇದ್ರ ನಿಮಗೆ ಏನಂದ್ರೆ ಕಮರ್ಷಿಯಲ್ ಆಗಿ ಮಾಡ್ಬೋದು, ಇದು ಮಾಡ್ಬೋದು. ಹೌದು, ಅಂದ್ರೆ ಗಿಡ ಸ್ವಲ್ಪ ಹೈಟ್ ಹೋಗುತ್ತೆ, ಪ್ರೂನಿಂಗ್ ಎಲ್ಲ ಮಾಡ್ಕೊಂಡು ನೀವು ಬುಷ್ ಆಗಿ ಮಾಡಿದ್ರೆ ಒಳ್ಳೆ ಗಿಡ ಇದು, ಒಳ್ಳೆ ವೆರೈಟಿ ಫ್ರೂಟ್ಸ್ ಸಿಗುತ್ತೆ ಇದರಲ್ಲಿ, ಸಿಕ್ಕತ್ತ. ಹೌದು. ಸೊ ಇದು ಏನ್ ಸರ್, ಇದು ಈ ತರ ಇದಲ್ಲ, ಇದು ಪ್ಲಾಸ್ಟಿಕ್, ಇದು ಸರ್ ಲ್ಯಾಡರ್. ಆಕ್ಚುಲಿ 30 ಫೀಟ್ ಬರುತ್ತೆ, ನಾವು ಇದನ್ನ ಕಟ್ ಮಾಡ್ಕೊಂಡಿದೀವಿ. ವಾವ್, ಸಕ್ಕತ್ತಾಗಿದೆ ಸರ್. ಇದು ಲೈಟ್ ವೈಟ್, ತುಂಬಾ ಲೈಟ್ ವೈಟ್. ಕೆಳಗಡೆ ಗೂಟನ್ ಇದೆ, ಜಾರಬಾರದು ಅಂತ. ಹೌದು, ಇದು ನಾವೇ ಮಾಡ್ಕೊಂಡಿದ್ದೆ. ಆಕ್ಚುಲಿ ಉದ್ದ ಇರೋದನ್ನ ಕಟ್ ಮಾಡಿದ್ವಿ, ಯಾಕಂದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಆಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದ್ರೆ ಮೇಲ್ಗಡೆ ಹೋದಾಗ ಸ್ವಲ್ಪ ಈಸಿಯಾಗಿ ಹತ್ಬೋದಾ? ಹತ್ಬೋದು, ಹತ್ಬೋದು. ಫ್ಲೆಕ್ಸಿಬಲ್ ಆಗಿದೆ, ನಿಮಗೆ ಹಿಂಗೆ ಹತ್ಕೊಂಡು ಹೋಗ್ಬೋದು ನೋಡಿ. ವಾವ್, ಸೂಪರ್ ಸರ್. ಹಣ್ಣಿನ ಕೊಯ್ಯಕ್ಕೆಲ್ಲ ಈಸಿ ಈಸಿ ಈಸಿ. ಇದು ಪ್ಲಾಸ್ಟಿಕ್ ಫೈಬರ್ ಮೆಟೀರಿಯಲ್ ಆಗಿಂದ ಏನ್ ತೊಂದರೆ ಇಲ್ಲ ನಿಮಗೆ. ಇದು ಏನ್ ವೈಟ್ ಹಿಡಿಬಹುದು? ಇದು ನಿಮಗೆ ಇದು ಚಿಕ್ಕದಲ್ಲ, ನಿಮ್ಗೆ ಒಂದು 3-4 ಕೆಜಿ ಒಳಗಡೆ ಸಿಕ್ಕತ್ತೆ. ದೊಡ್ಡದು ನಿಮ್ಗೆ 30 ಫೀಟ್ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಇದೆ ವೈಟ್. ಏನ್ ಅಲ್ಯೂಮಿನಿಯಂ ಕಂಪೇರ್ ಮಾಡಿದ್ರೆ ಏನ್ ಅಷ್ಟೊಂದು ಹೆವಿ ಅನ್ಸಲ್ಲ. ಇದು ಹೆವಿ ಅನ್ಸಲ್ಲ, ಪ್ಲಾಸ್ಟಿಕ್. ಇದು ಪ್ಲಾಸ್ಟಿಕ್ ಒಂದು ಟ್ರೈಲಿಂಗ್ ಮಾಡ್ಬೋದು. ಸರಿ, ಇದು ರೈನ್ ಫಾರೆಸ್ಟ್ ಪ್ಲಮ್ ಅಂತ. ರೈನ್ ಫಾರೆಸ್ಟ್ ಪ್ಲಮ್ ಅಂತ. ಹೌದು ಹೌದು, ನೋಡಿ ಇಲ್ಲಿ ಕಾಯಿ ಇದೆ, ಹಣ್ಣು ಆಗ್ತಾ ಇದೆ ಇವಾಗ. ಹೌದು, ವಾವ್. ಇದು ನಿಮಗೆ ಬ್ಲ್ಯಾಕ್ ಆಗುತ್ತೆ, ಈಗ ರೆಡ್ಡಿಶ್ ಈಗ ತಿಂದ್ರೆ ಹುಳಿ ಇರುತ್ತೆ. ಓಕೆ, ಸೊ ಇದು ಬ್ಲ್ಯಾಕ್ ಆದ್ರೆ ನಿಮ್ಗೆ ಒಂದು ಲೈಟ್ ಹುಳಿ ಮತ್ತೆ ಸ್ವೀಟ್ ಮಿಕ್ಸ್, ಸ್ವೀಟ್ ಮಿಕ್ಸ್, ಒಂದು ದ್ರಾಕ್ಷಿ ತರ ಅಂತಾನೆ ಹೇಳ್ಬೋದು ನಿಮಗೆ. ಅದು ನೋಡಕ್ ದ್ರಾಕ್ಷಿ ತರಾನೇ ಬರುತ್ತೆ, ಬರುತ್ತಾ ಕಲರು ನೋಡಿ. ಇವಾಗ ಇದು ವರ್ಷಕ್ಕೊಂದು 3 ಸಲ ಆಗುತ್ತೆ. ವರ್ಷಕ್ಕೆ 3 ಸತಿ ಬಿಡುತ್ತಾ? ಬಿಡುತ್ತೆ ನೋಡಿ, ಇಲ್ಲಿ ಹೂ ಹೋಗಿದೆ ನೋಡಿ. ಹೌದು, ಯಾವ ಸೀಸನ್ ಸರ್ ಇದು? ಇದು ಇವಾಗ್ಲೇ ಸರ್ ಸೀಸನ್ ನಿಮಗೆ. ಇವಾಗ ಒಂದ್ ಸೀಸನ್, ನೆಕ್ಸ್ಟ್ ಇನ್ ಯಾವ ಸೀಸನ್? ನೆಕ್ಸ್ಟ್ ಮೇ ವರೆಗೂ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಇದು. ಓಕೆ, ಅಕ್ಟೋಬರ್ ನವೆಂಬರ್ ಒಂದ್ಸಲಿ, ಜನವರಿಲಿ ಒಂದ್ಸಲಿ, ಆಮೇಲೆ ಲಾಸ್ಟ್ ಎಂಡಿಂಗ್ ಮೇಲ್ ಒಂದ್ಸಲಿ, ಮೇಲ್ ಒಂದ್ಸತಿ ನೋಡಿ. ಇದು ಹೆಂಗಂದ್ರೆ ನಿಮ್ ಪಾಟಲ್ ಕೂಡ ಮಾಡ್ಬೋದು, ನಾವು ಪಾಟಲ್ ಮಾಡಿದೀವಿ ನೋಡಿ. ಹೂ ಹೋಗ್ತಾ ಇರುತ್ತೆ, ಕಾಯಿ ಇದೆ, ಒಂದ್ ಕಡೆ ಹಣ್ಣು ಆಗ್ತಾ ಇರುತ್ತೆ, ನಿಮ್ಗೆಲ್ಲ ಆಗ್ತಾನೆ ಇರುತ್ತೆ ಇದ್ರಲ್ಲಿ. ಇದೇನಂದ್ರೆ ಅಮೆಝಾನ್ ಫಾರೆಸ್ಟ್ ಇದೆಯಲ್ಲ, ಅಲ್ಲಿದ ಒಂದು ವೆರೈಟಿ ವೆರೈಟಿ ಇದು. ಇದು ರೈನ್ ಫಾರೆಸ್ಟ್ ಪ್ಲಮ್ ಅಂತ. ರೈನ್ ಫಾರೆಸ್ಟ್ ಪ್ಲಮ್ ಅಂತ. ಒಳ್ಳೆ ಇದು. ಇದು ಏನಂದ್ರೆ ನಿಮಗೆ ಫ್ರೂಟ್ಸ್ ಇದನ್ನ ವೈನ್ ಎಲ್ಲ ಮಾಡ್ತಾರೆ. ವೈನ್ ಮಾಡ್ತಾರೆ, ಜ್ಯೂಸ್ ಗೆಲ್ಲ ಒಳ್ಳೆ ಹಣ್ಣು ಇದು. ಹಂಗೆ ತಿನ್ನಕ್ಕೂ ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಬೇಸಿಗೆ ಟೈಮಲ್ಲಿ ಇದು ಈ ತರ ಹಣ್ಣೆಲ್ಲ ನಿಮಗೆ ತಿನ್ನೋದು ಒಳ್ಳೇದು. ಬೇಸಿಗೆಯಲ್ಲಿ? ಹೌದು, ಒಳ್ಳೆ ಇದು ನಿಮಗೆ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಬಟ್ ಕಮರ್ಷಿಯಲ್ ಆಗಿ ಯಾರು? ಬಟ್ ಇದು ಹೇಗೆ, ಇದು ಬಿಸಿಲಲ್ಲಿ ಬರ್ಬೇಕಾ? ಬಿಸಿಲು ಬೇಕು. ಇದ್ರದ್ದು ಗಿಡ ಇಲ್ಲ, ಇದೆ ನಮ್ಮ ಹತ್ರ. ನಿಮ್ಮ ಹತ್ರ ಗಿಡ? ಮದರ್ ಪ್ಲಾಂಟ್. ಇದೇ ಗಿಡದಿಂದ ನಾವು ಗಿಡ ಮಾಡಿ ಕೊಡ್ತೀರಾ ಸರ್? ಇದೊಂದು ಹಣ್ಣಿನ ವೆರೈಟಿ, ಲೆಪಿಸಾಂಥಸ್ ಅಂತ ನೋಡಿ. ಈ ತರ ಗ್ರೇಪ್ಸ್ ತರ ಗೊಂಚಲು ಗೊಂಚಲಾಗಿ ಬರುತ್ತೆ. ಲೆಪಿಸಾಂಥಸ್ ಅಂತ. ಇದು ಲೆಪಿಸಾಂಥಸ್, ಚಮಾಲಿಯಂಗು, ತೆರಂಗಾಣ ಚೆರಿ ಅಂತ 3 ವೆರೈಟಿ ಇದೆ, ಎಲ್ಲ ಒಂದೇ ಫ್ಯಾಮಿಲಿ ಹಣ್ಣುಗಳು ನೋಡಿ. ಈ ತರ ಗುಂಚಲು ಬರುತ್ತೆ. ಇದು ಆಕ್ಚುಲಿ ಇಷ್ಟು ದೊಡ್ಡ ಕಾಯಿ ಇದೆಯಲ್ಲ, ಇಷ್ಟು ದೊಡ್ಡ, ಇನ್ನೊಂದು ಸ್ವಲ್ಪ ಬೆಳೀತದೆ ಕಲರ್, ಆಮೇಲೆ ಮರೂನ್, ಡಾರ್ಕ್ ಮರೂನ್ ಆಗುತ್ತೆ. ನಿಮ್ಗೊಂದು ಮಿಕ್ಸ್ ಫ್ಲೇವರ್ಡ್ ಪ್ಲಮ್ ತರ ಒಂದು ಟೇಸ್ಟ್ ಬರುತ್ತೆ. ಇದು ಪ್ಲಮ್ ವೆರೈಟಿ? ಹೌದು ಹೌದು. ನಿಮಗೆ ಏನಂದ್ರೆ ಸ್ವೀಟ್ ಸ್ವಲ್ಪ ಇದೆ, ಒಂದು ಸ್ವಲ್ಪ ಉಗ್ರಿದ್ದಂಗೆ ಇರುತ್ತೆ, ಒಳ್ಳೆ ಟೇಸ್ಟ್, ಒಂದು ಫ್ಲೇವರ್ ಇದೆ ಅದರಲ್ಲಿ, ಫ್ಲೇವರ್ ಇರುತ್ತೆ. ಹೌದು ನೋಡಿ, ಈ ತರ ಕಾಯಿ ಬರುತ್ತೆ. ಓಕೆ, ಸೊ ನೋಡಿ ಇಷ್ಟು ಕಾಯಿ ಬರುತ್ತೆ ನೋಡಿ, ಇಲ್ಲಿದೆ.
ಸಕ್ಕದಾಗಿದೆ ಸರ್, ಒಳ್ಳೆ ಫುಲ್ ಗೊಂಚಲ ದ್ರಾಕ್ಷಿ ಗೊಂಚಲ ದ್ರಾಕ್ಷಿ ಗೊಂಚಲ ತರ ಇದೆ. ಹೌದು, ಇದೊಂದು ಎಕ್ಸಾಟಿಕ್ ವೆರೈಟಿ, ಕಲೆಕ್ಟಿಬಲ್ ವೆರೈಟಿ ಅಂತ ಹೇಳ್ಬೋದು. ಕಮರ್ಷಿಯಲ್ ಆಗಿ ಅಷ್ಟು ಹೋಗೋ ಡೌಟ್, ಯಾಕಂದ್ರೆ ಅದು ಎಲ್ಲರೂ ಲೈಕ್ ಮಾಡ್ತಾರೆ. ಎಲ್ಲಾನು ಕಮರ್ಷಿಯಲ್ ಆಗಿ ನೋಡ್ಲೋಬಾರ್ದಲ್ಲ, ನಮ್ ಖುಷಿಗೂ ಒಂದಷ್ಟು ಮಾಡ್ಬೇಕಲ್ಲ. ಎಲ್ಲರೂ ಲೈಕ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ, ಒಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬರು ಇಷ್ಟ ಆಗಲ್ಲ. ಬಟ್ ಒಂದು ಫ್ಲೇವರ್ ಫುಲ್ ಫ್ರೂಟ್ ಇದು, ಫ್ರೂಟ್ ಚೆನ್ನಾಗಿರುತ್ತೆ. ಇದು ಯಾವ ಎಷ್ಟು ವರ್ಷದಲ್ಲಿ ಎಷ್ಟು ಟೈಮ್ ಬಿಡುತ್ತೆ? ಎರಡು ಸಲ ಆಗುತ್ತೆ ಸರ್. ಎರಡು ಸತಿ ಒಳ್ಳೆ ಇದು ಸರ್. ಇದೊಂದು ಪಪ್ಪಾಯ ವೆರೈಟಿ, ಥೈಲ್ಯಾಂಡ್ ಗೋಲ್ಡನ್ ಪಪ್ಪಾಯ ಅಂತ ಹೇಳ್ತಾರೆ. ಥೈಲ್ಯಾಂಡ್ ಗೋಲ್ಡನ್ ಪಪ್ಪಾಯ, ನಿಮಗೆ ಫುಲ್ ಯೆಲ್ಲೋ ಕಲರ್ ಬರುತ್ತೆ ನೋಡಿ, ಹಣ್ಣಾದಾಗ ಸ್ವಲ್ಪ ಇದು ಆರೆಂಜ್ ಕಲರ್ ತಿರುಗುತ್ತೆ, ಹಣ್ಣು ಆರೆಂಜ್ ಇರುತ್ತೆ ಒಳಗಡೆ, ಒಳಗಡೆ ನಿಮಗೆ ಸ್ವಲ್ಪ ಆರೆಂಜ್ ಎಲ್ಲೋ ಮಿಕ್ಸ್ ಇರುತ್ತೆ. ಒಳ್ಳೆ ಸ್ವೀಟ್ ಇದು, ಸೂಪರ್ ಆಗಿದೆ. ಮಾಮೂಲಿ ರೆಡ್ ಲೇಡಿ ತರ ಕೆಂಪಗಾಗಿ ಇರಲ್ಲ, ಇದೊಂದು ಡಿಫ್ರೆಂಟ್ ಅಂದ್ರೆ ಕಲೆಕ್ಟಬಲ್ ವೆರೈಟಿ ನೋಡಿ, ಎಲ್ಲ ಉದ್ದುದ್ದಾಗಿ ಅರ್ಶನ ಆಗಿ ಅರ್ಶನ ಆಗಿ ಸಕದಾಗಿದೆ. ಹೌದು, ಆಗ್ತಾ ಇರುತ್ತೆ ನೋಡಿ, ಚೆನ್ನಾಗಿರುತ್ತೆ ಕಾಯಿ ಎಲ್ಲ, ಹಣ್ಣು ಕೂಡ ಚೆನ್ನಾಗಿದೆ, ಹಣ್ಣು ಕೂಡ ಸಕದಾಗಿರುತ್ತೆ. ಸೊ ಇದು ನೀವು ನಿಮ್ಗೆ ಹೇಗೆ ಸಿಕ್ತಿದ್ದು? ಇದು ಆಕ್ಚುಲಿ ನಾವು ಕೇರಳದಲ್ಲಿ ಕಲೆಕ್ಟ್ ಮಾಡಿದ್ದು, ಕಲೆಕ್ಟ್ ಮಾಡಿದ್ದು ಅದು ಸೀಡ್ಸ್ ಇಂಪೋರ್ಟ್ ಮಾಡ್ತಾರೆ ನೋಡಿ ಅಲ್ಲಿ ಮಾಡ್ತಾರೆ, ಇದು ಸೀಡ್ಸ್ ಅಲ್ಲೇ ಮಾಡಿ ಇದು ಮಾಡ್ತಾರೆ. ಓಕೆ, ನೀವು ಇದ್ರಲ್ಲಿ ಏನ ಸೀಡ್ ತರ ಮಾಡ್ಕೊಂಡಿದ್ರಾ? ಇಲ್ಲ, ಇದ್ರಲ್ಲಿ ಗಿಡ ಮಾಡಿಲ್ಲ ನಾವು, ಮಾಡಿಲ್ಲ, ಜಸ್ಟ್ ನಮಗೋಸ್ಕರ ಅಂತಾನೆ. ನಿಮಗೆ ಎಲ್ಲ ಕಡೆ ಅವೈಲೇಬಿಲಿಟಿ ಇದೆ, ಸ್ಟಾರ್ಟಿಂಗ್ ಕಡಿಮೆ ಇತ್ತು, ಕಮ್ಮಿ ಇತ್ತು. ಓಕೆ, ಬಟ್ ಮಾರ್ಕೆಟ್ ಅಲ್ಲಿ ನಿಮಗೆ ಇದ್ರೆ ಹಣ್ಣು ಸಿಗಲ್ಲ, ಸಿಗಲ್ಲ, ಯಾರು ಮಾರಲ್ಲ ಮಾರಲ್ಲ. ಹೌದು, ಬಟ್ ಇದು ಮನೇಲಿ ಎಲ್ಲರೂ ಹಾಕೋಬಹುದು, ಇದೆ ಕಡಿಮೆ ಜಾಗದಲ್ಲಿ. ಸರ್, ಇದು ಓಲಾ ಸೋಪ್ ಅಂತ. ಓಲಾ ಓಲಾ ಸೋಪ್ ಅಂತ. ಓಕೆ, ಸೊ ಇದು ಗಿಡ ಎಷ್ಟು ದೊಡ್ಡದಾಗುತ್ತೆ, ಗಿಡ ಎರಡು ಎಲೆ ಎರಡು ಕಲರ್ ಬರುತ್ತೆ ನಿಮಗೆ, ಎರಡು ಕಲರ್ ಇದು. ಹೌದು, ಓಕೆ, ಡಾರ್ಕ್ ಲೈಟ್ ಅಂತ, ಲೈಟ್ ಒಂದ್ ಸ್ವಲ್ಪ ಸಿಲ್ವರ್ ತರ ಬರುತ್ತೆ ಇದು ನೋಡಿ. ಇದು ಕಾಯಿ ನೋಡಿ, ಇವಾಗ ಸ್ವಲ್ಪ ಹಣ್ಣಾಗಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಒಂದು ಹೆಬ್ಬೆಟ್ಟುಗಿಂತ ಸ್ವಲ್ಪ ದೊಡ್ಡದಿದೆ. ಹೌದು, ಇದನ್ನ ಫುಲ್ ಅರಶಿನ ಆಗುತ್ತೆ. ಓಕೆ, ಫುಲ್ ಪ್ಯೂರ್ ಅರಶಿನ ಕಲರ್ ಬರುತ್ತೆ ಹಣ್ಣಾದಾಗ. ಇದು ನಿಮ್ಗೆ ಒಂಥರ ಎಗ್ ಫ್ರೂಟ್ ಫ್ಲೇವರ್ ಇರುತ್ತೆ, ಓಕೆ, ಒಳಗಡೆ ಒಂದು ಬೀಜ ಇರುತ್ತೆ, ಒಂದು ಬೆಲ್ಲದ ಹಣ್ಣು ತರ, ಬೆಲ್ಲದ ಹಣ್ಣು ತರ, ಜಾಗರಿ ಫ್ರೂಟ್ ಅಂತ ಹೇಳ್ತಾರೆ ಹೇಳ್ತಾರೆ. ಓಕೆ, ಹುಳಿ ಎಲ್ಲ ಏನಿಲ್ಲ, ಒಂಥರ ಹಿಟ್ಟಿಟ್ಟಂಗೆ ಸ್ವೀಟ್ ಇರುತ್ತೆ, ಸ್ವೀಟ್ ಆಗಿರುತ್ತೆ. ಇದೊಂಥರ ಎಕ್ಸಾಟಿಕ್, ಇದು ನಿಮಗೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಒರಿಜಿನ್ ಇದು ಸಿಕ್ಕುತ್ತೆ. ಓಕೆ, ಸೊ ಇದು ಕಲೆಕ್ಷನ್ ಆಗಿ ಮಾಡ್ಕೋಬಹುದು. ಒಳ್ಳೆ ಹಣ್ಣು ಸರ್, ಇದು ತಿನ್ಬೋದು, ಇದು ಒಂದು ವರ್ಷಕ್ಕೆ ಒಂದು ಎರಡು ಸಲ ಎಲ್ಲ ಆಗುತ್ತೆ, ಎರಡು ಸತಿ ಆಗುತ್ತೆ. ಹೌದು ಸರ್, ಇದು ಸ್ವೀಟ್ ಹಸ್ರಲ್ಲ ಚೆರಿ ಅಂತ ಹಣ್ಣು, ಸ್ವೀಟ್ ಹಸ್ರಲ್ಲ ಚೆರಿ. ಹೌದು, ಸ್ವೀಟ್ ಹಸ್ರಲ್ಲ ಚೆರಿ ಅಂತ ನೋಡಿ, ಇದು ಕಾಯಿ ನೋಡಿ ಈ ರೀತಿ ಇರುತ್ತೆ. ಹೌದು, ಇದು ನಿಮಗೆ ಹುಳಿ ಇಲ್ಲ, ಒಳ್ಳೆ ಸ್ವೀಟ್ ಹಣ್ಣು, ಇದು ಸ್ವೀಟ್ ಹಣ್ಣು ನೋಡಿ, ಈ ತರ ಇದೆ. ಇದು ಆಕ್ಚುಲಿ ಬಿದ್ದೋಗಿರೋದು, ಈಗ ಹಣ್ಣು ಆಗ್ಬೇಕಿತ್ತು ನೋಡಿ. ಈಗ ಈ ತರ ಈಗ ತರ ಕಲರ್ ಬಂತು ಅಂದ್ರೆ ಒಳ್ಳೆ ಸ್ವೀಟ್, ಈ ಸೈಜ್ ಅಲ್ಲಿ ಆ ಕಲರ್ ಬಂತು ಅಂದ್ರೆ ಒಳ್ಳೆ ಹಣ್ಣು ಇದು. ಓಕೆ, ನಿಮಗೆ ಕಾಯಿ ತಿಂದ್ರೆ ನಾನು ಹುಳಿ ಇಲ್ಲ, ಹುಳಿ ಇಲ್ಲ, ಚೆನ್ನಾಗಿರುತ್ತೆ. ನಿಮಗೊಂದು ಫ್ಲೇವರ್ ಹೆಂಗಂದ್ರೆ ನೈಲ್ ಪಾಲಿಶ್ ಫ್ಲೇವರ್ ಬರುತ್ತೆ ನೋಡಿ, ಒಂದು ಸ್ಮೆಲ್, ಸ್ಮೆಲ್ ಆ ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ಬರುತ್ತೆ, ಒಂದು ಡಿಸ್ಟಿಂಕ್ಟ್ ಫ್ಲೇವರ್ ಅಂತ ಹೇಳ್ಬೋದು ನಿಮಗೆ. ಇದು ಹುಳಿ ಇಲ್ಲದ್ರಿಂದ ಎಷ್ಟು ಬೇಕಾದ್ರೂ ತಿಂದ್ರೆ ಏನಾಗಲ್ಲ, ಏನಾಗಲ್ಲ. ಇದ್ರಲ್ಲಿ ಇನ್ನೊಂದು ಬರುತ್ತೆ ಚೆರಿ, ಅದು ಫುಲ್ ಹುಳಿ, ಹುಳಿ ಸ್ವಲ್ಪ ದೊಡ್ಡದಿರುತ್ತೆ, ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ ಅನ್ಸುತ್ತೆ, ತಿಂದ್ರೆ ಹುಳಿ ಅದು. ಬಟ್ ಇದು ಒಳ್ಳೆ ಹಣ್ಣು ಸರ್ ಇದು. ಓಕೆ ಸರ್, ಇವಾಗ ನೋಡ್ತಾ ಇದ್ರಲ್ಲ, ಇದು ಬಂದು ಟ್ರೀ ಪೆಪ್ಪರ್ ಅಂತ, ಟ್ರೀ ಪೆಪ್ಪರ್. ಹೌದು, ಮರ ಕಾಳು ಮೆಣಸು ಅಂತ. ಇದು ನಿಮಗೆ ನೋಡಿ, ಇಲ್ಲಿ ಚಿಕ್ಕದ ಕಾಯಿ ಇದೆ, ಇವಾಗ ಆಯ್ತು ಒಂದ್ಸಲ ಎಲ್ಲ ಹಣ್ಣಾಗಿ ಉದುರೋಯ್ತು. ಇದು ನೋಡಿ, ಇದು ನೋಡಿ, ಈ ತರ ಇರುತ್ತೆ ಹಣ್ಣಾದಾಗ, ಈ ತರ ಇರುತ್ತೆ. ಓಕೆ, ನಿಮಗೆ ಕಾಯಿ ಇದ್ದಾಗ ಮಾಮೂಲಿ ಲೈಟ್ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ. ಓಕೆ, ಸೇಮ್ ಮೆಣಸ್ ತರನೇ, ಮೆಣಸ್ ತರನೇ. ಇದೇನಂದ್ರೆ ಒಂಥರ ಮೌತ್ ಫ್ರೆಶ್ನರ್ ತರ, ಖಾರ ಏನಿಲ್ಲ, ಒಂಥರ ನಿಮಗೆ ಒಂದು ಫ್ಲೇವರ್ ಬಾಯಲ್ಲಿ ಒಂಥರ ಫ್ರೆಶ್ ಆದಂಗೆ ಆಗುತ್ತೆ ಕಾಯಿ ಹಾಕೊಂಡ್ರೆ. ಮತ್ತೆ ಇದು ತಿನ್ಲಿಕ್ಕೆ ಒಂಥರ ಚೆನ್ನಾಗಿದೆ, ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕ ಕಾಳುಗಳ ತರ ಇರುತ್ತೆ, ಕೊತ್ತಂಬರಿ ಬೀಜದ ತರ ಇರುತ್ತೆ ಚಿಕ್ಕ ಚಿಕ್ಕದಾಗಿ. ಒಂಥರ ನಿಮಗೆ ಸ್ವೀಟ್ ಅಲ್ಲ, ಒಂಥರ ಮೌತ್ ಅಲ್ಲಿ ಒಂಥರ ಫ್ರೆಶ್ ಆದ, ನ್ಯಾಚುರಲ್ ಆಗಿ ಫ್ರೆಶ್ ಆದಂಗೆ. ವೆರೈಟಿ ಅಬಿವಾ, ಅಬಿಯು, ಅಬಿಯು. ಓಕೆ, ಅದು ನಿಮಗೆ ಕಾಯಿ ನೋಡಿ ಇಲ್ಲಿ ಈ ತರ ಇದೆ. ಆಕ್ಚುಲಿ ಇದು ಇನ್ನ ದೊಡ್ಡದಾಗುತ್ತೆ, ಒಂದು ತೆಂಗಿನಕಾಯಿ ಗಾತ್ರ ಬರುತ್ತೆ. ಅಷ್ಟು ದೊಡ್ಡದಾಗುತ್ತೆ ಸರ್ ಇದು? 600 ರಿಂದ 700 ಗ್ರಾಂ ಬರುತ್ತೆ, ಗ್ರಾಂ ಬರುತ್ತೆ ಒಂದು ಕಾಯಿ. ಹೌದು, ಇನ್ನೊಂದು ತಿಂಗಳು ಬೇಕದು ಬೆಳೆದು ಹಣ್ಣಾಗ್ಲಿಕ್ಕೆಲ್ಲ. ನೋಡಿ ಇಲ್ಲಿ ಎಷ್ಟೊಂದು ಕಾಯಿ ಇದೆ, ಇದು ಒಳ್ಳೆ ಹಣ್ಣು. ಓಕೆ, ನೀವು ಕತ್ತರಿಸಿದ್ರೆ ಒಳಗಡೆ ಒಂಥರ ಸ್ವೀಟ್ ಫ್ಲೆಶ್ ಫ್ಲೇವರ್ ಸಿಗುತ್ತೆ, ಇದು ಇದು ಹಣ್ಣಿರುತ್ತೆ. ಓಕೆ ನೋಡಿ, ಈ ತರ ಇದೆ ನೋಡಿ, ಫುಲ್ ಅರಶಿನ ಆಗುತ್ತೆ ಇದು ಹಣ್ಣದ. ಓಕೆ, ಎಲ್ಲೋಯಿಶ್ ಆಗುತ್ತೆ, ಎಲ್ಲೋಯಿಶ್ ಆಗುತ್ತೆ. ಇದು ನಿಮಗೆ ಒಳ್ಳೆ ಸ್ವೀಟ್ ಇರೋ ಹಣ್ಣು, ಹುಳಿಯೆಲ್ಲ ಏನಿಲ್ಲ, ತಿನ್ಲಿಕ್ಕೂ ಒಳ್ಳೆ ಸೂಪರ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಐಸ್ ಕ್ರೀಮ್ ಎಲ್ಲ ಮಾಡ್ತಾರೆ, ಐಸ್ ಕ್ರೀಮ್ ಮಾಡ್ತಾರೆ, ಮತ್ತೆ ಸುಮಾರು ಇದು ಮಾಡ್ತಾರೆ ಸಲಾಡ್ ಎಲ್ಲ. ಒಳ್ಳೆ ಹಣ್ಣು ಇದು, ಮಾಡ್ಬೋದು ಎಲ್ಲರೂ. ತುಂಬಾ ದೊಡ್ಡ ಗಿಡ ಎಲ್ಲ ಏನಾಗಲ್ಲ,
ಒಂದೆರಡು ಗಿಡ ಮಿನಿಮಮ್ ಇದ್ರೆ ನಿಮಗೆ ಕ್ರಾಸ್ ಪಾಲಿನೇಷನ್ ಆದ್ರೆ ಹಣ್ಣು ಜಾಸ್ತಿ. ಸೊ ನಿಮ್ ಪ್ರಕಾರ ಯಾವ್ದೇ ಗಿಡ ಹಾಕೋ ನಾವು ಎರಡು ಹಾಕ್ಬೇಕು, ಎರಡು ಹಾಕ್ಬೇಕು ಸರ್. ನಾವೀಗ ನಮ್ಮಲ್ಲಿ ಇವಾಗ ಹಾಕಿರೋ ವೆರೈಟಿಗಳಲ್ಲಿ ಎಲ್ಲಾ ವೆರೈಟಿ ಒಂದೊಂದ್ ಎರಡ್ ಎರಡು ಮೂರ್ ಮೂರ್ ಗಿಡ ಹಾಕಿರ್ತೀರ. ಸೊ ಅದರಿಂದ ಕ್ರಾಸ್ ಪಾಲಿನೇಷನ್ ಹೆಲ್ಪ್ ಆಗುತ್ತೆ ನಮಗೆ, ಒಂದು ಗೊತ್ತಾಗುತ್ತೆ ನೋಡಿ ಯಾವ್ದ್ರಲ್ಲಿ ಹೆಂಗ್ ಬರುತ್ತೆ ಏನು ಅಂತೆಲ್ಲ. ಮತ್ತೆ ಇವಾಗ ಒಂದು ಅಕಸ್ಮಾತ್ ಒಂದ್ ಗಿಡ ಸತ್ತೋದ್ರೆ ಇನ್ನೊಂದ್ ಇದ್ದೇ ಇರುತ್ತೆ ನೋಡಿ, ಇರುತ್ತೆ ಅದೊಂದು ಗ್ಯಾರಂಟಿ ಸರ್. ಇದು ನೋಡ್ತಾ ಇರಲ್ಲ, ಇದು ಕಟ್ನಟ್ ಅಂತ ಒಂದು ಹಣ್ಣಿನ ಗಿಡ. ಕಟ್ನಟ್ ಹೌದು. ಇವಾಗ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ಹೂವು, ವಾವ್, ಎಲ್ಲ ಜೇನೆಲ್ಲ ಮುತ್ಕೊಂಡಿದೆ ಇದಕ್ಕೆ. ಇದು ನಿಮ್ಗೆ ಬಂದ್ಬಿಟ್ಟು ಸ್ಟಿಂಗ್ಲೆಸ್ ಬಿ ಅಂತ, ಮೊಜೆಂಟಿ ಅಂತ ಹೇಳ್ತೀವಿ. ಹೌದು, ಮೊಜೆಂಟಿ. ಇದೇನಂದ್ರೆ ಕಚ್ಚಲ್ಲ ನಿಮ್ಗೆ ಏನಾಗಲ್ಲ ನೋಡಿ, ಈ ತರ ಹೂವು ಹೋಗುತ್ತೆ. ಓ, ಈ ತರ ಕಾಯಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಯಿ ಇದೆ ನೋಡಿ, ಇದು ಕಾಯಿ. ಇದು ಆಲ್ರೆಡಿ ನೀವು ತೆಗೆದೇ ಮಿಕ್ಕಿರೋದು. ಇದು ನಾವು ತೆಗೆ ಅಂದ್ರೆ ಉದ್ರೋಗಿರುತ್ತೆ, ಉದ್ರೋಗಿರೋದು. ನಾವು ಅದನ್ನ ಆಕ್ಚುಲಿ ಬೆಳಿಲಿಕ್ಕೆ ಬಿಡ್ತೀವಿ, ಎಷ್ಟು ಬೆಳಿತೀವಿ ಅಷ್ಟು ಬೆಳಿಲಿ ಅಂತ. ಇದು ನಿಮ್ಗೆ ಆಕ್ಚುಲಿ ಹಣ್ಣು ಬಂದ್ಬಿಟ್ಟು ಒಂದು ಬಾದಾಮಿ ತರ ಒಳಗಡೆ ಫ್ರೂಟ್ ಇರುತ್ತೆ, ಫ್ರೂಟ್ ಆಗುತ್ತೆ. ಇದು ಬಾದಾಮಿ ತರ ಒಳ್ಳೆ ಸ್ವೀಟ್ ಎಲ್ಲ ಏನಲ್ಲ, ಮಾಮೂಲಿ ಬಾದಾಮಿ ಎಲ್ಲ ಹೆಂಗಿರುತ್ತೆ ಆ ರೀತಿ ಇರುತ್ತೆ. ಬಟ್ ನೋಡ್ಲಿಕ್ಕೆ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ಹೂವು, ಹೂವು, ಈ ಮೊಗ್ಗು, ಮೊಗ್ಗು. ಈ ಕಾಯಿ ಬಿಟ್ಟಾಗ್ಲೂ ಅಷ್ಟೇ, ಕಾಯಿ ಬಿಟ್ಟಾಗ ಸಕ್ಕದಾಗಿರುತ್ತೆ ಇದು, ಕಾಯಿ ಸಕ್ಕದಾಗಿರುತ್ತಲ್ಲ. ಮತ್ತೆ ಈ ಗಿಡ ನೋಡ್ಲಿಕ್ಕೂ ಚಂದ ನೋಡಿ, ಚಂದ ಇದೆ. ಹೌದು, ಸಕ್ಕದಾಗಿದೆ ಸರ್. ಹೌದು, ಜೇನು ಹುಳುಗಳಿಗಂತೂ ಹಬ್ಬ ಅನ್ಸುತ್ತಲ್ಲ ನೋಡಿ. ಇಲ್ಲಿ ನೋಡಿ, ಇದು ಈಗ ಹೂವು ಆಗದಕ್ಕಲ್ಲ, ಇನ್ನು ಅರಳ್ಬೇಕಷ್ಟು, ಅರಳ್ಬೇಕು. ಮೇಲ್ಗಡೆಯಿಂದ ಅರಳ್ತಾ ಇದೆ, ಅರಳಿದ್ರೆ ನೀವು ಫುಲ್ ಒಂಥರ ಹಾರ ತರ ಬಂದ್ಬಿಡುತ್ತೆ ಮಾಲೆ. ಸಕ್ಕದಾಗಿದೆ ಮೋಸ್ಟ್ಲಿ. ನಾವ್ ಒಂದ್ ಸ್ವಲ್ಪ ಲೇಟ್ ಆಯ್ತೇನ, ಇಲ್ಲ ಇದು ತುಂಬಾ ಚೆನ್ನಾಗಿರೋದು, ಮುಂಚೆ ಬಂದಿದ್ರೆ. ಉದ್ದಕ್ಕಂದ್ರೆ ಈ ತರ ಫುಲ್ ಇರುತ್ತೆ, ಸಕ್ಕದಾಗಿದೆ ಸರ್. ಏನಂದ್ರಿ ಸರ್ ಇದ್ರ ಹೆಸರು? ಕಟ್ನಟ್ ಅಂತ ಸರ್. ಕಟ್ನಟ್, ಹೌದು.